ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ಜಗತ್ತಿನಲ್ಲಿ ಧರ್ಮಗಳ ತಿರುಳು ಒಂದೇ ಆಗಿದ್ದು, ಸಾಮೂಹಿಕ ವಿವಾಹಗಳಲ್ಲಿ ಸರ್ವಧರ್ಮ ಪದದ ಬದಲು ಧರ್ಮಸಭೆ ಎಂದು ಬಳಸಿದರೆ ಅದರ ಅರ್ಥ ವಿಶಾಲವಾಗಿ ಧರ್ಮ ಜಾಗೃತಿ ಮೂಡಲು ಸಾಧ್ಯ ಎಂದು ಮಾಜಿ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು. ಸರ್ವಧರ್ಮ ಅನ್ನುವಂತಹ ಶಬ್ದದ ಬದಲಾಗಿ ನನ್ನ ಒಂದು ವಿನಂತಿ, ಮುಂದೆ ತಾವೇನಾದ್ರೂ ಹೇಳಬೇಕಾದ್ರೆ ಧರ್ಮಸಭೆ ಅಂತ ಅಷ್ಟೇ ಇರ್ಬಿಡಿ. ಸರ್ವಧರ್ಮ ಮತ್ತೆ ಧರ್ಮದ ವ್ಯತ್ಯಾಸದ ಅಂತ ನಾವೇ ಮೊದಲು ಹೇಳ್ಕೊಂಡಂಗ ಕೈಲಾಸ. ಪ್ರತಿಯೊಬ್ಬರು ಪ್ರಾಮಾಣಿಕತೆಯಿಂದ ದುಡಿದು ನಮ್ಮ ನಮ್ಮ ಸಂಸಾರಗಳನ್ನ ರಕ್ಷಣೆ ಮಾಡಿ, ನಮ್ಮ ನಂಬಿದವರಿಗೆ ದ್ರೋಹ ಬಗ್ಗೆ ನಾವು ಜೀವನವನ್ನ ಸಾಗಿಸಿದರೆ ಮತ್ತೇನೂ ಇಲ್ಲ, ಯಾವುದಕ್ಕೂ ವ್ಯಾಜ್ಯ ಬರೋದಿಲ್ಲ. ವ್ಯಾಜ್ಯ ಯಾವಾಗ ಬರುತ್ತಂದ್ರೆ ಕುಂತಲ್ಲಿ ಇನ್ನೊಬ್ಬಂದು ಹೆಂಗಾರ ಮಾಡಿ ಆಸ್ತಿ ಹೊಡಿಬೇಕಪ್ಪ ಅಂದಾಗ ವ್ಯಾಜ್ಯ ಬರ್ತವೆ. ಕುಂತಪ್ಪ ಏನಪ್ಪ ಅಂದ್ರೆ ಏನು, ಒಬ್ಬ ಶ್ರೀಮಂತ ಆಗ್ಯಾನ, ನಾನು ಯಾಕೆ ಶ್ರೀಮಂತ ಆಗ್ಬಾರ್ದು? ನಾನು ಯಾವುದೇ ವಾಮ ಮಾರ್ಗ ಹೇಳಿದ್ರು ಶ್ರೀಮಂತ ಆಗೋಣ, ದುಡ್ಡು ಗಳಿಸೋಣ ಅನ್ನುವಂತ ಮಾತಿಗೆ ಒಳಗಾದ್ರೆ ಅದು ಸಂತೋಷದಲ್ಲಿ ತಂದಂತೆ ಆಗೋದ್ರ ಸಮಾಜದಲ್ಲಿ ಸಂತೋಷ ತರ್ಲಿಕ್ಕಾಗುತ್ತೆ. ಇದು ಬಹಳ ಮುಖ್ಯವಾಗಿ ತಾಲೂಕಿನ ಶಿರೋಳ ದ್ಯಾಮಣ್ಣ ಮುತ್ಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಾನುವಾರ ಹಮ್ಮಿಕೊಂಡಿದ್ದ ಉಚಿತ ಸಾಮೂಹಿಕ ವಿವಾಹ ಹಾಗೂ ಧರ್ಮಸಭೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಧಾರವಾಡದ ಮನ್ಸೂರದ ರೇವಣಸಿದ್ದೇಶ್ವರ ಮಠದ ಬಸವರಾಜ ದೇವರು ಮಾತನಾಡಿ, ದ್ಯಾಮಣ್ಣ ಮುತ್ಯಾನ ನೆಲದಲ್ಲಿ ಧರ್ಮ ಕಾರ್ಯಗಳು ನಿರಂತರವಾಗಿ ನಡೆದಿರುವುದು ಇಲ್ಲಿ ದೈವಶಕ್ತಿಗೆ ಜನರಿಗೆ ನಂಬಿಕೆ ಇರುವುದು ತಿಳಿಯುತ್ತದೆ. ಸಾಮರಸ್ಯದ ಜೀವನ ಎಲ್ಲರಲ್ಲಿ ಬೆಳೆದು ಬರಬೇಕು ಎಂದರು. ಕರ್ನಾಟಕದ ಅನೇಕ ಸಾಧು ಸಂತೋಷದ ಕನಸು ಯಾವಾಗಲೂ ಸೌಹಾರ್ದ ವಾತಾವರಣ, ಭಾತೃತ್ವ, ಮೌಲ್ಯಗಳ ಮೇಲೆ ಸಮಾಜವನ್ನು ಕಟ್ಟಬೇಕು ಅನ್ನುವ ಉದ್ದೇಶಿಟ್ಟುಕೊಂಡು ಇವತ್ತು ಸಾಮೂಹಿಕ ವಿವಾಹಗಳನ್ನು ಏರ್ಪಾಡು ಮಾಡಿದ್ದೀವಿ ಅಂದರೆ ಭಾಳ ಸಂತೋಷ. ಯಾಕಂದರೆ ಒಂದು ದ್ಯಾಮಣ್ಣ ಮುತ್ತೇರವರ ಒಂದು ಜಾತ್ರಾ ಮಹೋತ್ಸವ ಇದು ನಿಮಿತ್ತ ಮಾತ್ರ, ಎಲ್ಲರನ್ನ ಒಳಗೊಂಡು ಎಲ್ಲರಿಗೂ ಬೇಕಾಗಿರುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ. ಇದೊಂದು ಮಾದರಿಯ ಕಾರ್ಯಕ್ರಮ, ಹಾಗಾಗಿ ಇದನ್ನು ನಾನು ಇಲ್ಲಿಯ ಆಡಳಿತ ಮಂಡಳಿಗೆ ನಾನು ಅಭಿನಂದನ ಮಾಡ್ತೇನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಆರ್ಥಿಕ ಮತ್ತು ಸಾಮಾಜಿಕ ಅಂತರವನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಎಲ್ಲರೂ ಕೂಡ ಪ್ರಗತಿ ಕಡೆಗೆ ಒಯ್ಯಲಿಕ್ಕೆ ಇದೊಂದು ಮಾರ್ಗದರ್ಶಿ. ಹಾಗಾಗಿ ಅನೇಕ ವರದಕ್ಷಿಣೆ ಅಂತ ಪಿಡುಗಾಗಲಿ ಅಥವಾ ಇನ್ನೊಂದು ಯಾವುದೋ ಒಂದು ಪಿಡುಗುಗಳು ನಮ್ಮ ಸಮಾಜವನ್ನು ಕಾಡ್ತವೆ. ಹಾಗಾಗಿ ಕರ್ನಾಟಕ ಮಾತ್ರ ಅಲ್ಲ, ಭಾರತೀಯ ಪರಂಪರೆಯೊಳಗೆ ಎಲ್ಲರನ್ನ ಒಳಗೊಂಡು ಹೋಗುವಂಥ, ಎಲ್ಲರನ್ನ ಸಮನ್ವಯದಿಂದ ಕಾಪಾಡಿಕೊಳ್ಳುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಯಾಕಂದ್ರೆ ಈಗ ಯಾವುದೇ ಒಂದು ಜಾತಿ ಮತ ಪಂಥದ ಮೇಲೆ ಭಾರತವನ್ನು ಕಟ್ಟಲ್ಪಟ್ಟಿಲ್ಲ ಅಂದರೆ ಸರ್ವ ವಿಚಾರಗಳನ್ನು ಒಳಗೊಂಡು ಅನೇಕ ದಾರ್ಶನಿಕರ ಕೊಡುಗೆ ನಮ್ಮ ಭಾರತಕ್ಕಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದಾಗಿ ಯುವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ, ಕುಲ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ಮೇಲೆ ಏನಾದರೂ ಬಲ್ಯರ ಎನ್ನುವ ವಿಚಾರವಾದವನ್ನು ವಾಲ್ಮೀಕಿ, ಅಂಬೇಡ್ಕರ, ಬಸವ ಅನೇಕ ಮಹಾತ್ಮರು ಏನು ಕೊಟ್ಟಿದ್ದಾರೆ ಆ ಕೊಡುಗೆಗಳನ್ನು ನಾವೆಲ್ಲರೂ ಜ್ಞಾಪಿಸಿಕೊಂಡು ಇದೊಂದು ಮಾದರಿಯ ಕಾರ್ಯಕ್ರಮ. ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ಪಡೆಕ್ನೂರದ ಮಲ್ಲಿಕಾರ್ಜುನ ಶ್ರೀ, ನಿಡಗುಂದಿ ರುದ್ರಮುನಿ ಶಿವಾಚಾರ್ಯರು ಮಾತನಾಡಿದರು. ವಿದ್ಯುತ್ ಗುತ್ತಿಗೆದಾರ ವೇ ಚನ್ನವೀರಯ್ಯ ಶಿವಯೋಗಿ ಮಠ್, ಕುಂಟೋಜಿ ಬಳ್ಳಾರಿ ಶ್ರೀಗಳು, ಸರೂರ್ ವೇ ಸಹದೇವಯ್ಯ ಗುರುವಿನ, ಜೈನಾಪುರದ ದೇವಿ ಆರಾಧಕ ಲಾಲ್ ಸಿಂಗೇಶ್ವರ ಶರಣರು, ದ್ಯಾಮಣ್ಣ ಮುತ್ಯ ಆರಾಧಕ ನಂದನಗೌಡ ಅಸ್ಕಿ, ಮುತ್ತಣ್ಣ ನಾವದ್ಗಿ, ಕವಡಿಮಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಗುರುವಿನ ನೇತೃತ್ವ ವಹಿಸಿದ್ದ ಜಾತ್ರಾ ಕಮಿಟಿ ಅಧ್ಯಕ್ಷ ಆರ್ಬಿ ರಾಜನಾಳ್, ಬಾಗಲಕೋಟ ಪಿಡಬ್ಲ್ಯೂಡಿ ಲೆಕ್ಕ ಪರಿಶೋಧನಾ ಅಧಿಕಾರಿ ಗಿರಿಜಾ ಬಂಡಿ, ಪುರಸಭೆ ಅಧ್ಯಕ್ಷೆ ಪ್ರತಿಭಾ ಅಂಗಡಗೇರಿ, ಕುರುಬರ ಸಂಘದ ತಾಲೂಕಾಧ್ಯಕ್ಷ ಎಂಎನ್ ಮದರಿ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ನಿಂಗಪ್ಪಗೌಡ ಬಪ್ಪರಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ್,
ಹುಲ್ಗಪ್ಪ ನಾಯಕ್ ಮಕ್ಕಳ್, ಪ್ರಕಾಶ್ ಬಿರಾದಾರ್, ಅರವಿಂದ್ ಎಳಮೇಲಿ, ಅಬ್ದುಲ್ ಮೋಕಾಶಿ, ಗ್ರಾಮ ಪಂಚಾಯಿತಿ ಸದಸ್ಯ ದ್ಯಾವಪ್ಪ ಹುಣಶಾಳ್, ಶ್ರೀದೇವಿ ಬಿರಾದಾರ್, ಮಾಜಿ ಸದಸ್ಯ ಶಂಕರ್ಗೌಡ ಪಾಟೀಲ್, ಶಾಂತು ಲೆಬಗೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಗಮೇಶ್ ಶಿವಣಗಿ ಪ್ರಾರ್ಥಿಸಿದರು. ಪ್ರಧಾನ ಕಾರ್ಯದರ್ಶಿ ರಮೇಶ್ ಬೆಲವಂತ್ರಕಂಠಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಂಎ ತಳ್ಳಿಕೇರಿ ನಿರೂಪಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.